ಹಾಯ್ ಮಕ್ಕಳೇ, ಇಂದು ನಾವು 5ನೇ ತರಗತಿಯ ಗಣಿತ ಪಠ್ಯಪುಸ್ತಕದವನ್ನು ಅಭ್ಯಾಸ ಮಾಡೋಣ. ಅಂದರೆ ಗಣಿತ ಪಠ್ಯಪುಸ್ತಕದಲ್ಲಿಯ ಮೊದಲನೇ ಘಟಕ ರೋಮನ್ ಸಂಖ್ಯಾ ಚಿಹ್ನೆಗಳು. ನೋಡ್ರಿ, ರೋಮನ್ ಸಂಖ್ಯಾ ಚಿಹ್ನೆಗಳು ಅಂದ್ರೆ ನಮ್ಗೆ ಗೊತ್ತದೇನು? ಗೊತ್ತಿಲ್ಲ. ಈಗಾಗಲೇ ನಾವು ಏನಪ್ಪ ಅಂತಂದ್ರೆ ಕನ್ನಡದ ಅಂಕಿಗಳನ್ನು ಬಳಸ್ತಾ ಇದ್ದೇವೆ ಮತ್ತು ಇಂಗ್ಲೀಷ್ ಅಂಕಿಗಳನ್ನು ನಾವು ಬಳಸ್ತಾ ಇದ್ದೇವೆ. ಈ ಕನ್ನಡ ಮತ್ತು ಇಂಗ್ಲೀಷ್ ಅಂಕಿಗಳನ್ನು ಒಂದು ರೀತಿಯೇ ಈ ರೋಮನ್ ಸಂಖ್ಯೆಗಳು ಸಹಿತ ಅದಾವೆ. ಅಂದ್ರೆ ಈ ಹಿಂದಿನ ಕಾಲದಲ್ಲಿ, ಬಹಳ ಹಿಂದಿನ ಒಂದು ಕಾಲದಲ್ಲಿ ಏನು ಮಾಡ್ತಿದ್ರುಪ್ಪ ಅಂತಂದ್ರೆ ಈ ಇಂಗ್ಲೀಷ್ ಸಂಖ್ಯೆಗಳು ಅಥವಾ ಈ ಇಂಗ್ಲೀಷ್ ಅಂಕಿಗಳನ್ನು ಉಪಯೋಗ ಮಾಡುವಕ್ಕಿಂತ ಪೂರ್ವದಲ್ಲಿ ರೋಮನ್ ದೇಶದಲ್ಲಿರುವಂಥ ರೋಮನ್ ಭಾಷೆಯ ಒಂದು ಕ್ಯಾಪಿಟಲ್ ಅಕ್ಷರಗಳನ್ನು ಸಂಖ್ಯೆಗಳ ಒಂದು ಸಲುವಾಗಿ ಅಥವಾ ಸಂಖ್ಯೆಗಳನ್ನು ಬರೆಯುವ ಸಲುವಾಗಿ ಆ ಅಕ್ಷರಗಳನ್ನು ರೋಮನ್ ಅಕ್ಷರಗಳನ್ನು ಬಳಕೆ ಮಾಡ್ತಿದ್ರು. ಹಾಗಾಗಿ ಇವು ಒಂದು ಸಂಖ್ಯೆಗಳಿಗೆ ರೋಮನ್ ಸಂಖ್ಯೆಗಳು ಅಥವಾ ರೋಮನ್ ಸಂಖ್ಯಾ ಚಿಹ್ನೆಗಳು ಎಂದು ಕರೆಯುತ್ತಾರೆ. ನೋಡ್ರಿ, ಇಲ್ಲಿ ರೋಮನ್ ಸಂಖ್ಯೆಗಳನ್ನು ಬರೆಯುವಾಗ ಅಥವಾ ರೋಮನ್ ಸಂಖ್ಯಾ ಚಿಹ್ನೆಗಳನ್ನು ಬರೆಯುವಾಗ ನಾವು ಕೆಲವೊಂದು ಅಂಶಗಳನ್ನು ನಾವು ಲಕ್ಷ್ಯದಲ್ಲಿಡಬೇಕು. ಈಗ ಸಾಮಾನ್ಯವಾಗಿ ನೋಡ್ರಿ, ರೋಮನ್ ಸಂಖ್ಯಾ ಚಿಹ್ನೆಗಳನ್ನು ಎಲ್ಲೆಲ್ಲಿ ಬರೆದಿರ್ತಾರಪ್ಪ ಅಂತಂದರೆ ಮನೆಯಲ್ಲಿ, ನಮ್ಮಲ್ಲಿ, ನಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಅಥವಾ ಬೇರೆ ಎಲ್ಲೋ ಏನಪ್ಪ ಅಂತಂದ್ರೆ ಗಡಿಯಾರವನ್ನು ತೂಗು ಹಾಕಿರ್ತಾರೆ. ಗಡಿಯಾರದಲ್ಲಿ ಕೆಲವೊಂದು ಸಂಖ್ಯೆಗಳನ್ನು ಬರೆದಿರ್ತಾರೆ. ಇಲ್ಲಿ ನೋಡ್ರಿ, ಬದಿಯ ಒಂದು ಚಿತ್ರದಲ್ಲಿ ಗಡಿಯಾರದ ಚಿತ್ರ ಇದೆ. ಇದರಲ್ಲಿ ಕೆಲವೊಂದು ಸಂಖ್ಯೆಗಳನ್ನು ವಿಶೇಷವಾಗಿ ಬರೆದಿದ್ದಾರೆ. ಅಂದರೆ ಅವು ಕನ್ನಡದಲ್ಲಿಯೂ ಇಲ್ಲ ಅಥವಾ ಇಂಗ್ಲೀಷ್ನಲ್ಲಿಯೂ ಇಲ್ಲ. ನಾವು ಕನ್ನಡ ಕಲ್ತಿದ್ದೇವೆ, ಕನ್ನಡ ಸಂಖ್ಯಾ ಚಿಹ್ನೆಗಳನ್ನು ಕಲ್ತಿದ್ದೇವೆ ಮತ್ತು ಇಂಗ್ಲೀಷ್ ಸಂಖ್ಯಾ ಚಿಹ್ನೆಗಳನ್ನು ಕಲ್ತಿದ್ದೇವೆ. ಆದರೆ ಇಲ್ಲಿ ವಿಶೇಷವಾಗಿ 1, 2, 3 ಈ ಒಂದು ಸಂಖ್ಯೆಗಳನ್ನು 12ರವರೆಗೆ ಕೆಲವೊಂದು ಸಂಖ್ಯೆಗಳನ್ನು ಬರೆದಿದ್ದಾರೆ. ಅವು ಏನಪ್ಪ ಅಂತಂದ್ರೆ ಭಿನ್ನವಾಗಿ ಅದಾವೆ. ಅವು ಯಾವ ರೂಪದೊಳಗದಾವಪ್ಪ ಅಂತಂದ್ರೆ ರೋಮನ್ ಸಂಖ್ಯಾ ಚಿಹ್ನೆಗಳ ಒಂದು ರೂಪದಲ್ಲಿ ಅದಾವು ಅನ್ನೋದನ್ನು ನಾವು ತಿಳಿದುಕೊಳ್ಬೇಕು. ಇಲ್ಲಿ 1ರ ಸಲುವಾಗಿ ಏನು ಮಾಡಿದ್ದಾರೆ ನೋಡ್ರಿ, 1ರ ಸಲುವಾಗಿ ಏನು ಮಾಡಿದಾರಪ್ಪ ಅಂತಂದ್ರೆ ಇಂಗ್ಲೀಷ್ ಒಂದು ಭಾಷೆಯ ಕ್ಯಾಪಿಟಲ್ ಆ ಎನ್ನುವಂತಹ ಅಕ್ಷರವನ್ನು ಬಳಕೆ ಮಾಡಿದ್ದಾರೆ ಮತ್ತು 5 ಅನ್ನುವಂತಹ ಒಂದು ಸಂಖ್ಯೆಯ ಸಲುವಾಗಿ ಇಂಗ್ಲೀಷ್ ಭಾಷೆಯ ಫಿ ಎನ್ನುವಂಥ ಒಂದು ಅಕ್ಷರವನ್ನು ಬಳಕೆ ಮಾಡಿದ್ದಾರೆ ಮತ್ತು 10 ಬರೆಯುವ ಸಲುವಾಗಿ ಎಕ್ಸ್ ಎನ್ನುವಂತಹ ಇಂಗ್ಲೀಷ್ ಕ್ಯಾಪಿಟಲ್ ಅಕ್ಷರವನ್ನು ಇಲ್ಲಿ ಬಳಕೆ ಮಾಡಿದ್ದದ. ಇಲ್ಲಿ ನೋಡಿ, ಈ ರೀತಿಯಾಗಿ ಏನಪ್ಪ ಅಂತಂದ್ರೆ 1, 5 ಮತ್ತು 10 ಇವುಗಳನ್ನು ಅಂದರೆ ಅಕ್ಷರಗಳನ್ನು ಇಟ್ಕೊಂಡು ಅಥವಾ ಈ ಒಂದು ಸಂಖ್ಯಾ ಚಿಹ್ನೆಗಳನ್ನು ಇಟ್ಕೊಂಡು ನಾವೇನಪ್ಪ ಅಂತಂದ್ರೆ ಸಂಖ್ಯೆಗಳನ್ನು ರಚನೆ ಮಾಡಬಹುದು. ಅದು ಹೇಗೆ ಮಾಡುವುದು ಅನ್ನೋದನ್ನು ನಾವು ಇಲ್ಲಿ ನೋಡೋರಿದ್ದೇವೆ. ಇವತ್ತಿನ ಒಂದು ಪಾಠದಲ್ಲಿ ನಾವು ನೋಡೋರಿದ್ದೇವೆ. ಈಗ ನಿಯಮಗಳನ್ನು ನಾವು ಇಲ್ಲಿ ನೋಡೋಣ, ಒಂದೊಂದು ನಿಯಮಗಳನ್ನು ನೋಡೋಣ. 1ನೇ ನಿಯಮ ಏನು ಅದಪ್ಪ ಅಂತಂದರೆ 1 ಮತ್ತು x ಅಂದರೆ i ಮತ್ತು ax ಇವುಗಳಲ್ಲಿ ಯಾವುದೊಂದು ಚಿಹ್ನೆ 2 ಸಲ ಅಥವಾ 3 ಸಲ ಬಂದರೆ, ಅಂದರೆ 2 ಸಲ ಅಥವಾ 3 ಸಲ ಬಂದರೆ ನಾವು ಏನು ಮಾಡಬೇಕು ಅಪ್ಪ ಅಂತಂದ್ರೆ ಅವುಗಳನ್ನು ಕೂಡಿಸಿ ಅದರ ಒಂದು ಸಂಖ್ಯೆಯನ್ನು ನಾವು ಬರೆಯಬೇಕು. ಅಂದರೆ ನೋಡ್ರಿ, ಇಲ್ಲಿ i 2 ಸಲ ಬಂದಾಗ ಅದನ್ನು 1+1 ಅಂದರೆ 2 ಅನ್ನುವಂಥ ಇದನ್ನು ನಾವು ಬರಿತೀವಿ. ಅದೇ ರೀತಿಯಾಗಿ x ಅಂದರೆ ಇಂಗ್ಲೀಷ್ನಲ್ಲಿ x ಬರೆದೇವಿಪ್ಪ ಅಂತಂದ್ರೆ ಅದು 20 ಆಗ್ತದೆ. ಇಲ್ಲಿ ನೋಡ್ರಿ, ಈ ರೀತಿಯಾಗಿ ಏನಪ್ಪ ಅಂತಂದ್ರೆ ನಾವು ಆ ಸಂಖ್ಯೆಗಳನ್ನು ಅಂದರೆ ಆ ಅಕ್ಷರಗಳನ್ನು ಕೂಡಿಸಿ ನಾವು ಏನಪ್ಪ ಅಂತಂದ್ರೆ ಸಂಖ್ಯೆಯನ್ನು ತಯಾರು ಮಾಡಬೇಕು. ಈಗ ಇನ್ನೊಂದು ಉದಾಹರಣೆ ಕೊಟ್ಟರೆ ನೋಡ್ರಿ, ಇಂಗ್ಲೀಷ್ನೊಳಗೆ i ಅಂತೇಳಿ ಅದು, ಅದನ್ನು ನಾವು ಇಲ್ಲಿ ನೋಡ್ರಿ i ಇದನ್ನು ಕೂಡಿಸಿದರೆ ಏನಾಗ್ತದಪ್ಪ ಅಂತಂದ್ರೆ ಇದು 3 ಆಗ್ತದೆ. ಈ ರೀತಿಯಾಗಿ ಏನಪ್ಪ ಅಂತಂದ್ರೆ ಸಂಖ್ಯೆಗಳನ್ನು ನಾವು ಬರ್ಲಿಕ್ಕೆ ಸಾಧ್ಯ. ಇನ್ನು 2ನೇ ನಿಯಮ ಏನು ಹೇಳ್ತದೆ ನೋಡ್ರಿ, 1 ಅಂದರೆ i ಮತ್ತು x ಅಂದರೆ 1 ಮತ್ತು 10 i ಅಂದರೆ 1 ಮತ್ತು 10 ಈ ಒಂದು ಸಂಖ್ಯೆಗಳನ್ನು ಒಂದರ ಮುಂದೆ ಏನಪ್ಪ ಅಂತಂದ್ರೆ 1 ತೀರಾ ಹೆಚ್ಚಂದರೆ ಎಷ್ಟು ಸಲ ಬರಿಬೋದಪ್ಪ ಅಂದರೆ ನಾವು 3 ಸಲ ಬರಿಬೋದು. ಅದಕ್ಕಿಂತ ಹೆಚ್ಚಿಗೆ ಏನಪ್ಪ ಅಂತಂದ್ರೆ ಅವುಗಳನ್ನು 1ರ ಮುಂದೆ 1 ಬರಲಿಕ್ಕೆ ಸಾಧ್ಯ ಇಲ್ಲ. ಈ ಒಂದು ನಿಯಮವನ್ನು ನಾವು ತಿಳಿದುಕೊಳ್ಬೇಕು. ಮತ್ತು ಈ ಒಂದು ಚಿಹ್ನೆಯನ್ನು ಈಗ i ಮತ್ತು x ನಾವು 1ರ ಮುಂದೆ ಬರಿಬೋದು, ಆದರೆ ಫಿಯನ್ನು ಏನಪ್ಪ ಅಂತಂದ್ರೆ 1ರ ಮುಂದೆ 1 ಬರೀಲಿಕ್ಕೆ ಸಾಧ್ಯವಿಲ್ಲ. ಇನ್ನು 3ನೇ ನಿಯಮ ಏನು ಹೇಳ್ತದಪ್ಪ ಅಂತಂದರೆ ನೋಡ್ರಿ, 1 ಅಥವಾ 5 ಅಂದರೆ ಕ್ಯಾಪಿಟಲ್ i ಅಥವಾ ಫಿಯನ್ನು ಇವುಗಳಲ್ಲಿ ಯಾವುದಾದರೂ ಚಿಹ್ನೆ ದೊಡ್ಡ ಸಂಖ್ಯೆಯ ಅಂದರೆ ಚಿಹ್ನೆಯ ಬಲಗಡೆಗೆ ಬರೆದರೆ ಅದರ ಬೆಲೆಯು ಏನು ಮಾಡ್ತದಪ್ಪ ಅಂತಂದ್ರೆ
ಹೆಚ್ಚುತ್ತಾ ಹೋಗುತ್ತದೆ ಅಥವಾ ಅದರ ಬೆಲೆಯಲ್ಲಿ ಕೂಡಿಸಲಾಗುತ್ತದೆ ಅಥವಾ ಅದರ ಬೆಲೆಯನ್ನು ಕೂಡಿಸಲಾಗುತ್ತದೆ ಎನ್ನುವುದನ್ನು ಹೇಳ್ತಾರೆ. ಇಲ್ಲಿ ಉದಾಹರಣೆಗಾಗಿ ನಾವು ನೋಡಬಹುದು, ಹಿ ಮತ್ತು ಐ ಅನ್ನು ಬರೆದಿದ್ದಾರೆ. ಹಿ ಪ್ಲಸ್ ಐ ಅಂದರೆ 5 + 1 ಅದು 6 ಆಗುತ್ತದೆ. ಈ ಒಂದು ಉದಾಹರಣೆಗಳನ್ನು ನಾವು ಗಮನಿಸಿದಾಗ ನಮಗೇನು ಮಾಡ್ತದಪ್ಪ ಅಂತಂದರೆ ತಿಳಿಲಕ ಸಾಧ್ಯ ಅದ. ಇಲ್ಲಿ ಮತ್ತೆ ಕೆಲವೊಂದು ಉದಾಹರಣೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಎಕ್ಸ್ ಐ, ಎಕ್ಸ್ ಮತ್ತು ಐ ಕೊಟ್ಟಿದ್ದಾರೆ, ಮತ್ತು ಎಕ್ಸ್ ಮತ್ತು ಹಿಯನ್ನು ಕೊಟ್ಟಿದ್ದಾರೆ. ಅದರ ಒಂದು ಬೆಲೆ ಎಷ್ಟಾಗ್ತದೆ ಅನ್ನೋದನ್ನು ನೋಡ್ರಿ. ಮತ್ತು ಹಿ ಐ ಐ ಅಂತೇಳಿ ಕೊಟ್ಟಿದ್ದಾರೆ. ಹಿ ಐ ಐ ಅಂತಂದರೆ 5 + 1 + 1 ಅಂದರೆ 7 ಅಂದರೆ 7 ಆಗುತ್ತದೆ. ಈ ರೀತಿಯಾಗಿ ಏನಪ್ಪ ಅಂತಂದರೆ ಇನ್ನೂ ಇಲ್ಲಿ ಕೆಲವೊಂದಿಷ್ಟು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ, ಅವು ತಾವು ಗಮನಿಸಿದರೆ ಏನಪ್ಪ ಅಂತಂದರೆ ತಮಗೆ ಗೊತ್ತಾಗ್ತದೆ. ಇಲ್ಲಿ ಇನ್ನೊಂದು ಲಾಸ್ಟ್ ಕೊನೆಯ ಒಂದು ಉದಾಹರಣೆಯನ್ನು ನೋಡೋಣ ನಾವು. ಎಕ್ಸ್ ಐ ಐ ಅಂತ ಇದೆ, ಎಕ್ಸ್ ಎಕ್ಸ್ ಐ ಸಾರಿ ಎಕ್ಸ್ ಐ ಐ ಅಂತ ಇದೆ. ಎಕ್ಸ್ ಅಂದರೆ 10 ಮತ್ತು ಐ ಅಂದರೆ 1, 10 + 1 ಮತ್ತು ಪ್ಲಸ್ ಏನಪ್ಪ ಅಂತಂದರೆ 1 ಅಂದರೆ ಐ ಐ 3 ಸಲ ಬರೆದಿದ್ದಾರೆ ಅಂದರೆ 1 + 1 + 1 ಅಂದರೆ 3 ಅಂದರೆ 10 + 3 ಅಂದರೆ ಎಷ್ಟು ಪಾತಂದ್ರೆ 13 ಅಥವಾ 13 ಅನ್ನುವಂಥ ಒಂದು ಸಂಕಲ್ಪನೆ ನಮ್ಗೆ ಗೊತ್ತಾಗಬೇಕು. ಇದೇ ರೀತಿಯಾಗಿ ಒಂದು ಇನ್ನೊಂದು ನಿಯಮ ಹೇಳ್ತದೆ ಏನಪ್ಪ ಅಂದರೆ 4ನೇ ನಿಯಮ ಏನು ಹೇಳ್ತದೆ ನೋಡ್ರಿ. ಈ ಅಂದರೆ ಐ, ಈ ಚಿಹ್ನೆ ಹಿ ಅಂದರೆ 1, ಈ ಚಿಹ್ನೆ 5 ಅಥವಾ ಎಕ್ಸ್ ಈ ಚಿಹ್ನೆಯ ಎಡಕ್ಕೆ ಬರೆದರೆ ಅದರ ಬೆಲೆ ಏನು ಮಾಡ್ತದಪ್ಪ ಅಂತಂದ್ರೆ ಹಿ ಅಥವಾ ಎಕ್ಸದ ಬೆಲೆಯೊಳಗಿಂದ ಏನು ಮಾಡಬೇಕು ಅಪ್ಪ ಅಂತಂದ್ರೆ ನಾವು ಕಳೆದುಕೊಳ್ಳಬೇಕು ಅಂದರೆ ವಜಾ ಮಾಡಬೇಕು, ಅದರಿಂದ ಏನಪ್ಪ ಅಂತಂದ್ರೆ ಮೈನಸ್ ಮಾಡಬೇಕು ಅನ್ನೋದನ್ನು ಇಲ್ಲಿ ಹೇಳ್ತದೆ. ಈ ಒಂದು ನಿಯಮ ಹೇಳಿರ್ತದೆ ಆದರೆ 1 ಅಂದರೆ ಆ ಈ ಚಿಹ್ನೆ ಹಿ ಅಥವಾ ಎಕ್ಸದ ಇವುಗಳ ಹಿಂದೆ 1ಕ್ಕಿಂತ ಹೆಚ್ಚು ಸಲ ಏನಪ್ಪ ಅಂತಂದ್ರೆ ಬರೆಯುವ ಹಾಗಿಲ್ಲ ನೋಡ್ರಿ. ಈ ಆ ಎನ್ನುವಂಥದ್ದು ಅಂದರೆ 1, ಇದನ್ನು ನಾವು ಎಕ್ಸ್ ಮತ್ತು ಹಿಯ ಹಿಂದ್ಗಡೆ ಏನಪ್ಪ ಅಂತಂದ್ರೆ ಒಂದೇ ಸಲ ಮಾತ್ರ ಬರಿಬೋದು, 1ಕ್ಕಿಂತ ಹೆಚ್ಚಿಗೆ ನಾವು ಏನಪ್ಪ ಅಂತಂದ್ರೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅದೇ ಒಂದು ವೇಳೆ ಏನಪ್ಪ ಅಂತಂದ್ರೆ ನಾವು ಮುಂದಿನ ಬದಿಗೆ ಏನಪ್ಪ ಅಂತಂದ್ರೆ 2 ಸಲ 3 ಸಲ ಬರಿಬೋದು, ಅಂದರೆ 3ಕ್ಕಿಂತ ಹೆಚ್ಚಿಗೂ ಸಹಿತ ಅದನ್ನು ಬರೀಲಿಕ್ಕೆ ಆಗಂಗಿಲ್ಲ. ಮುಂದಿನ ಬದಿ ಹಿಂಬದಿ ಕೇವಲ 1 ಸಲ ಮಾತ್ರ ನಾವು ಬರೀಲಿಕ್ಕೆ ಬರ್ತದೆ. ಈ ರೀತಿಯಾಗಿ 4 ನಿಯಮಗಳನ್ನು ನಾವು ಪಾಲಿಸಿ ಏನಪ್ಪ ಅಂತಂದ್ರೆ ಈ ರೋಮನ್ ಸಂಖ್ಯಾ ಚಿಹ್ನೆಗಳನ್ನು ಬರೀಲಿಕ್ಕೆ ಕಲಿಬೋದು. ಇಲ್ಲಿ ನೋಡ್ರಿ ಉದಾಹರಣೆಗಾಗಿ ಇನ್ನು ಕೊನೆ 4ನೇ ನಿಯಮದ ಒಂದು ಉದಾಹರಣೆಯನ್ನು ನಾವು ಇಲ್ಲಿ ನೋಡೋಣ. ಏನಪ್ಪ ಅಂತಂದ್ರೆ ಐ ಫಿ ಅಂತ ಇದೆ. ಐ ಫಿ ಅಂದರೆ ಏನು ನೋಡ್ರಿ, ಐ ಕ್ಯಾಪಿಟಲ್ ಐ ಮತ್ತು ಫಿ ಅದ, ಕ್ಯಾಪಿಟಲ್ ಐ ಮತ್ತು ಫಿ. ಅಲ್ಲಿ ಮೇಲಿನ ಒಂದು ನಿಯಮದ ಪ್ರಕಾರವಾಗಿ 4ನೇ ನಿಯಮದ ಪ್ರಕಾರವಾಗಿ ನಾವು ಏನು ಮಾಡಬೇಕು ಅಪ್ಪ ಅಂತಂದ್ರೆ ಐ ಇದು ಫಿ ಅಥವಾ ಎಕ್ಸದ ಹಿಂದ್ಗಡೆ ಬಂದಾಗ ನಾವು ಏನು ಮಾಡಬೇಕು ಅಪ್ಪ ಅಂತಂದ್ರೆ ಫಿ ಅಥವಾ ಎಕ್ಸದಲ್ಲಿ ಏನು ಮಾಡಬೇಕು ಅಪ್ಪ ಅಂತಂದ್ರೆ ಅದನ್ನು ಕಳಿಬೇಕು ಅಥವಾ ವಜಾ ಮಾಡಬೇಕು. ಅಂದರೆ ಇಲ್ಲಿ ಫಿ ಅಂದರೆ ಎಷ್ಟು, 5, 5ರಲ್ಲಿ 1 ನಾವು ಕಳೆದೇವೆಂದರೆ ಎಷ್ಟು ಆಗ್ತದಪ್ಪ ಅಂದ್ರೆ ಅದರ ಬೆಲೆ 4 ಆಗ್ತದೆ. ಈ ರೀತಿಯಾಗಿ ಇನ್ನೊಂದು ಉದಾಹರಣೆ ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ ಐ ಎಕ್ಸ್ ಅಂದರೆ ಎಕ್ಸ್ದಲ್ಲಿ ನಾವು ಏನು ಮಾಡಬೇಕಪ್ಪ ಅಂದರೆ 1 ವಜಾ ಮಾಡಬೇಕು ಅಥವಾ 1 ಕಳಿಬೇಕು. 1 ಕಳೆದೇವಿ ಅಂದರೆ ನಮಗೇನು ಸಿಗ್ತದಪ್ಪ ಅಂದರೆ ಉತ್ತರ 9 ಸಿಗ್ತದೆ. ಈ ರೀತಿಯಾಗಿ ಏನಪ್ಪ ಅಂತಂದ್ರೆ 4 ನಿಯಮಗಳನ್ನು ನಾವು ಇಲ್ಲಿ ಕಲಿತಿದ್ದೇವೆ. ಇದೇ ರೀತಿಯಾಗಿ ಏನಪ್ಪ ಅಂತಂದ್ರೆ ಇದ್ರ ಕೊಟ್ಟಿರುವಂತಹ ಉದಾಹರಣೆಗಳನ್ನು ತಾವು ಇನ್ನೂ ಸ್ವಲ್ಪ ಸರಿಯಾಗಿ ಏನು ಮಾಡ್ರಿಪ್ಪ ಅಂತಂದ್ರೆ ಬಿಡಿಸ್ಕೊಳ್ರಿ. ಇನ್ನು ಉದಾಹರಣೆ ಸಂಗ್ರಹ ಏನಪ್ಪ ಅಂತಂದ್ರೆ ಇಲ್ಲಿ 1 ಕೊಟ್ಟಿದ್ದಾರೆ. ಉದಾಹರಣೆ ಸಂಗ್ರಹ 1 ನಾವು ಇಲ್ಲಿ ನೋಡೋಣ ನೋಡ್ರಿ. 1 ರಿಂದ 20 ರೋಮನ್ ಸಂಖ್ಯಾ ಚಿಹ್ನೆಗಳನ್ನು ಬರೀರಿ ಅಂತೇಳಿ ಹೇಳಿದ್ದಾರೆ ನೋಡ್ರಿ. ಇಲ್ಲಿ 1 ರಿಂದ 20 ರೋಮನ್ ಸಂಖ್ಯಾ ಚಿಹ್ನೆಗಳನ್ನು ಏನು ಮಾಡಿದ್ದಾರಪ್ಪ ಅಂತಂದರೆ ಇಲ್ಲಿ ಬರೆಯಲಾಗ್ಯದ. ಸರಿಯಾಗಿ ತಾವು ನೋಡಬೇಕು ಮತ್ತು ಅವುಗಳನ್ನು ವ್ಯವಸ್ಥಿತವಾಗಿ ಬರೆದುಕೊಳ್ಳ್ರಿ. ಇನ್ನು 2ನೇ ಪ್ರಶ್ನೆ ಏನದಪ್ಪ ಅಂತಂದ್ರೆ ಮುಂದಿನ ಸಂಖ್ಯೆಗಳನ್ನು ಅಂತಾರಾಷ್ಟ್ರೀಯ ಸಂಖ್ಯಾ ಚಿಹ್ನೆಗಳಲ್ಲಿ ಬರೀರಿ ಅಂತ ಹೇಳ್ಯಾರ. ಅಂತಾರಾಷ್ಟ್ರೀಯ ಸಂಖ್ಯಾ ಚಿಹ್ನೆಗಳಲ್ಲಿ ಅಂದರೆ ಅವುಗಳನ್ನು ರೋಮನ್ ಸಂಖ್ಯಾ ಚಿಹ್ನೆಗಳಲ್ಲಿ ಕೊಟ್ಟಿದ್ದಾರೆ. ಅವುಗಳನ್ನು ನಾವು ಏನು ಮಾಡಬೇಕಪ್ಪ ಅಂತಂದರೆ ರೋಮನ್ ಸಂಖ್ಯಾ ಚಿಹ್ನೆಗಳನ್ನು ಅಂತಾರಾಷ್ಟ್ರೀಯ ಸಂಖ್ಯಾ ಚಿಹ್ನೆಗಳಲ್ಲಿ ಅಂದರೆ ಅಂತಾರಾಷ್ಟ್ರೀಯ ಸಂಖ್ಯಾ ಚಿಹ್ನೆ ಅಂದರೆ ಯಾವುದು
ಹಾಂ ಅಂದರೆ ಇಂಗ್ಲೀಷ್ ಒಂದು ಸಂಖ್ಯಾ ಚಿಹ್ನೆಯಲ್ಲಿ ಬರಿಬೇಕಾಗಿದೆ. ಇವಕ್ಕೆ ಅಂತಾರಾಷ್ಟ್ರೀಯ ಸಂಖ್ಯಾ ಚಿಹ್ನೆ ಯಾಕಂದ್ರು ಒಪ್ಪ ಅಂತಂದರೆ ಇಂಗ್ಲೀಷ್ ಒಂದು ಅಂಕಿಗಳಿಗೆ ಅಥವಾ ಒಂದು ಇಂಗ್ಲೀಷ್ ಸಂಖ್ಯೆಗಳಿಗೆ ಯಾಕಂದ್ರು ಅಂದ್ರೆ ಇಡೀ ಏನಪ್ಪ ಅಂತಂದರೆ ಜಗತ್ತಿನಲ್ಲಿ ಎಲ್ಲ ಕಡೆಗೂ ಈ ಒಂದು ಸಂಖ್ಯೆಗಳನ್ನು ಈ ಒಂದು ಅಂಕಿಗಳನ್ನು ಅಥವಾ ಈ ಒಂದು ಸಂಖ್ಯಾ ಚಿಹ್ನೆಗಳನ್ನು ಎಲ್ಲ ದೇಶಗಳಲ್ಲಿಯೂ ಏನಪ್ಪ ಅಂತಂದ್ರೆ ಬಳಕೆ ಮಾಡುತ್ತಾರೆ. ಹಾಗಾಗಿ ಇವು ಏನಪ್ಪ ಅಂತಂದ್ರೆ ಹೆಚ್ಚಾಗಿ ಬಳಸುವುದರಿಂದ ಈ ಒಂದು ಸಂಖ್ಯೆಗಳನ್ನು ಈ ಅಂತಾರಾಷ್ಟ್ರೀಯ ಸಂಖ್ಯಾ ಚಿಹ್ನೆಗಳನ್ನು ಅಂದರೆ ಇಂಗ್ಲೀಷ್ನಲ್ಲಿ ಬಳಕೆ ಮಾಡ್ತಾರೆ. ಅಂದರೆ ಜಾಗತಿಕ ಮಟ್ಟದಲ್ಲಿ ಜಗತ್ತಿನ ಒಂದು ಎಲ್ಲ ದೇಶಗಳಲ್ಲಿ ಹೆಚ್ಚಾಗಿ ಏನಪ್ಪ ಅಂತಂದರೆ ಈ ಒಂದು ಇಂಗ್ಲೀಷ್ ಸಂಖ್ಯಾ ಚಿಹ್ನೆಗಳನ್ನು ಬಳಸ್ತಿರ್ತಾರೆ. ಆ ರೀತಿಯಾಗಿ ಇಲ್ಲಿ ಒಂದೇ ಉದಾಹರಣೆ ಕೊಟ್ಟರೆ ನೋಡ್ರಿ, ಒಂದು, ಹಾಂ ಇದು ಎರಡು, ಎರಡನೇ ನೋಡ್ರಿ ಅದಾದ ನಂತರ ಮೂರು, ಮೂರನೇದಾಗ ನಾಲ್ಕು, ಹಾಂ ಐದು, ಆರು, ಏಳನೇದು ಮತ್ತು ಎಂಟನೇದು. ಈ ರೀತಿಯಾಗಿ ಏನಪ್ಪ ಅಂತಂದ್ರೆ ಎಂಟು ಉದಾಹರಣೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ, ಅವುಗಳ ಒಂದು ವಿವರಣೆ ಇಲ್ಲಿ ಕೊಡಲಾಗದು. ಇನ್ನು ಮೂರನೇ ಪ್ರಶ್ನೆ ಏನದಪ್ಪ ಅಂತಂದ್ರೆ ತೆರವಿದ್ದ ಚೌಕಟ್ಟನ್ನು ಏನು ಮಾಡೋದಪ್ಪ ಅಂದ್ರೆ ತುಂಬುದದು. ಇಲ್ಲಿ ನಾನು ತೋರಿಸಿದ ಹಾಗೆ ಏನು ಮಾಡ್ರಿಪ್ಪ ಅಂತಂದ್ರೆ ಆ ಚೌಕಟ್ಟನ್ನು ಸರಿಯಾಗಿ ಏನು ಮಾಡ್ರಿಪ್ಪ ಅಂತಂದ್ರೆ ತುಂಬ್ರಿ ಎನ್ನುವಂಥದ್ದು ನೋಡ್ರಿ. ಇನ್ನು ನಾಲ್ಕನೇ ಪ್ರಶ್ನೆ ಏನದಪ್ಪ ಅಂದ್ರೆ ರೋಮನ್ ಸಂಖ್ಯಾ ಚಿಹ್ನೆಗಳನ್ನು ಉಪಯೋಗಿಸಿ ಸಂಖ್ಯೆಗಳನ್ನು ಬರೀರಿ ಅಂತೇಳಿ ಹೇಳ್ಯಾರ. ಇಲ್ಲಿ ಇಂಗ್ಲೀಷ್ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಅಥವಾ ಅಂತಾರಾಷ್ಟ್ರೀಯ ಸಂಖ್ಯಾ ಚಿಹ್ನೆಗಳನ್ನು ಇಲ್ಲಿ ಕೊಟ್ಟಾರ. ಇದರ ಬದಿಗೆ ಏನು ಮಾಡೋದಪ್ಪ ಅಂತಂದ್ರೆ ನಮ್ಗೆ ಏನು ಮಾಡೋದದ ರೋಮನ್ ಸಂಖ್ಯಾ ಚಿಹ್ನೆಗಳನ್ನು ಬರಿಬೇಕಾಗ್ಯದ. ಅಂದರೆ ರೋಮನ್ ಸಂಖ್ಯಾ ಚಿಹ್ನೆಗಳನ್ನು ಇಲ್ಲಿ ನೋಡ್ರಿ, ಒಂದು, ಎರಡು, ಮೂರು, ನಾಲ್ಕು, ಹಾಂ ಐದು, ಆರು, ಈ ಒಂದು ಸಂಖ್ಯೆಗಳನ್ನು ನಾವು ರೋಮನ್ ಸಂಖ್ಯಾ ಚಿಹ್ನೆಗಳಲ್ಲಿ ಬರೆದು ತೋರಿಸದ ಅವುಗಳನ್ನು ನೋಡ್ರಿ. ಇನ್ನು ಐದನೇ ಪ್ರಶ್ನೆ ಏನದಪ್ಪ ಅಂತಂದರೆ ಮುಂದೆ ಅಂತಾರಾಷ್ಟ್ರೀಯ ಅಂಕೆಗಳಲ್ಲಿಯ ಪ್ರತಿಯೊಂದು ಸಂಖ್ಯೆ ರೋಮನ್ ಸಂಖ್ಯೆಯ ಚಿಹ್ನೆಯಲ್ಲಿ ಬರೆದರೆ ರೋಮನ್ ಸಂಖ್ಯಾ ಚಿಹ್ನೆಗಳನ್ನು ಉಪಯೋಗಿಸಿ ಬರೆಯಬೇಕಾದ ಸಂಖ್ಯೆ ಸರಿಯಾಗಿದ್ದರೆ ಅದರ ಕೆಳಗೆ ಸರಿ ಎಂದು ಗುರುತು ಮಾಡಿರಿ ಮತ್ತು ತಪ್ಪಾಗಿದ್ದರೆ ಎಕ್ಸ್ ಎನ್ನುವ ಈ ಒಂದು ಗುರುತನ್ನು ಮಾಡಿರಿ ಅಂತೇಳಿ, ಇಲ್ಲವಾದರೆ ತಪ್ಪಾಗಿದ್ದರೆ ಅದನ್ನು ಸರಿಪಡಿಸಿ ಬರೆಯಿರಿ ಅಂತ ಹೇಳಿದ್ದಾರೆ ಈ ಒಂದು ಕೋಷ್ಟಕದಲ್ಲಿ. ಈ ಕೋಷ್ಟಕವನ್ನು ತಾವು ಸರಿಯಾಗಿ ಇಲ್ಲಿ ಬಿಡಿಸಿ ತೋರಿಸಿದ್ದದ ಆ ಕೋಷ್ಟಕವನ್ನು ತಾವು ಸರಿಯಾಗಿ ಮನೆಯಲ್ಲಿ ಬಿಡಿಸ್ಕೊಳ್ಬೇಕು ಮತ್ತು ತಮ್ಮ ವಹಿಯಲ್ಲಿಯೂ ಸಹಿತ ಈ ಉದಾಹರಣ ಸಂಗ್ರಹವನ್ನು ಸರಿಯಾಗಿ ವ್ಯವಸ್ಥಿತವಾಗಿ ಬಿಡಿಸ್ಕೊಳ್ಬೇಕು. ಇಲ್ಲಿ ಇನ್ನೊಂದು ನಾವು ಏನಪ್ಪ ಅಂತಂದರೆ ಇನ್ನು ಕೊನೆಯದಾಗಿ ಹೆಚ್ಚಿನ ಒಂದು ಮಾಹಿತಿಗಾಗಿ ನಾವು ಏನು ಇನ್ನೊಂದು ಸ್ವಲ್ಪ ತಿಳಿದುಕೊಳ್ಳೋದ ಏನೋಪ್ಪ ಅಂತಂದರೆ ಈಗ ನಾವು ಕೇವಲ ಏನು ಮಾಡಿದೇವಿಯಪ್ಪ ಅಂತಂದರೆ ಒಂದು, ಐದು ಮತ್ತು ಹತ್ತರ ಸಲುವಾಗಿ ಮಾತ್ರ ಏನಪ್ಪ ಅಂತಂದರೆ ರೋಮನ್ ಅಕ್ಷರಗಳನ್ನು ಬಳಕೆ ಮಾಡಿದ್ದೇವೆ. ಇನ್ನು ಅದನ್ನು ಬಿಟ್ಟು ಸಹಿತ ಏನಪ್ಪ ಅಂತಂದರೆ ನಮ್ಗೆ ಇಪ್ಪತ್ತರ ನಂತರ ಬರಿಬೇಕಾಯಿತು ಅಪ್ಪ ಅಂತಂದ್ರೆ ಐವತ್ತು ಬರಿಬೇಕಾಗಿತ್ತು ಅಂದ್ರೆ ನೋಡ್ರಿ, ಇಲ್ಲಿ ಹೆಚ್ಚು ಕಡಿಮೆ ಏನಪ್ಪ ಅಂತಂದ್ರೆ ಒಂದರ ಸಲುವಾಗಿ ಒಂದು ಐದು ರೋಮನ್ ಸಂಖ್ಯೆ ಒಂದು ಏನಪ್ಪ ಅಂತಂದ್ರೆ ಚಿಹ್ನೆಗಳು ಎಷ್ಟದವಪ್ಪ ಅಂತಂದ್ರೆ ಇಲ್ಲಿ ಹೆಚ್ಚು ಕಡಿಮೆ ಒಂದು ಈ ಅಕ್ಷರಗಳಿಂದನೇ ಏನು ಮಾಡ್ತಾರಪ್ಪ ಅಂತಂದ್ರೆ ಅವುಗಳನ್ನು ಗುರುತಿಸ್ತಾರೆ. ಈಗ ಹೆಂಗದಪ್ಪ ಅಂತಂದ್ರೆ ಐ ಇದು ಒಂದರ ಸಲುವಾಗಿ, ಎಕ್ಸ್ ಇದು ಹತ್ತರ ಸಲುವಾಗಿ, ವಿ ಇದು ಐದರ ಸಲುವಾಗಿ ಬಳಕೆ ಮಾಡಿದರೆ, ಇಲ್ಲಿ ಎಲ್ ಅನ್ನುವಂಥ ಒಂದು ಅಕ್ಷರವನ್ನು ಕೊಟ್ಟಿದ್ದಾರೆ ಇಂಗ್ಲೀಷ್, ಅದನ್ನು ಐವತ್ತರ ಸಲುವಾಗಿ ಬಳಕೆ ಮಾಡ್ತಾರೆ, ಮತ್ತು ನೂರು ಇದನ್ನು ಸಲುವಾಗಿ ಏನಪ್ಪ ಅಂತಂದ್ರೆ ಇಂಗ್ಲೀಷ್ನ ಸಿ ಎನ್ನುವಂಥ ಒಂದು ಅಕ್ಷರವನ್ನು ಬಳಕೆ ಮಾಡ್ತಾರೆ, ಡಿ ಎನ್ನುವಂಥ ಒಂದು ಅಕ್ಷರವನ್ನು ಐದುನೂರರ ಸಲುವಾಗಿ, ಮತ್ತು ಒಂದು ಸಾವಿರ ಸಲುವಾಗಿ ಎಂ ಈ ಒಂದು ಅಕ್ಷರವನ್ನು ಬಳಕೆ ಮಾಡ್ತಾರೆ. ಈ ರೀತಿಯಾಗಿ ಇಲ್ಲಿ ತೋರಿಸಿರುವಂಥ ಹಾಗೆ ಈ ಒಂದು ಅಕ್ಷರಗಳನ್ನು ಬಳಕೆ ಮಾಡಿಕೊಂಡು ಒಟ್ಟಾಗಿ ಎಷ್ಟು ಅಪ್ಪ ಅಂತಂದ್ರೆ ಅವು ಮೂರು ಮತ್ತು ಇವು ನಾಲ್ಕು, ಈ ಒಂದು ಏಳು ಅಕ್ಷರಗಳನ್ನು ಉಪಯೋಗ ಮಾಡಿಕೊಂಡು ಏನು ಮಾಡ್ಬೋದಪ್ಪ ಅಂತಂದ್ರೆ ನಾವು ರೋಮನ್ ಸಂಖ್ಯಾ ಚಿಹ್ನೆಗಳನ್ನು ಎಷ್ಟು ಕೊಟ್ಟರೂ ಸಹಿತ ಬರೀಬಹುದು ಅನ್ನುವಂಥ ಇಲ್ಲಿ ವಿಚಾರ ಹೇಳಿದ್ದಾರೆ. ಗಡಿಯಾರದಂತೆಯೇ ರೋಮನ್ ಸಂಖ್ಯಾ ಚಿಹ್ನೆಗಳ ಉಪಯೋಗ ಮತ್ತು ಇನ್ನೂ ಎಲ್ಲೆಲ್ಲಿ ಏನಪ್ಪ ಅಂತಂದ್ರೆ ಮಾಡ್ತಾರೆ ಮತ್ತು ಎಲ್ಲೆಲ್ಲಿ ನೀವು ನೋಡಿರಿ ಅದನ್ನು ತಿಳಿದುಕೊಳ್ಳ್ರಿ ಮಾಹಿತಿಯನ್ನು ಪಡೆದುಕೊಳ್ಳ್ರಿ ಅಂತೇಳಿ ಹೇಳ್ತಾರೆ. ಈಗ ನಾವು ಉಪಯೋಗಿಸುತ್ತಿರುವಂತಹ ಒಂದು ಪದ್ಧತಿ ಯಾವುದಪ್ಪ ಅಂತಂದ್ರೆ ಸಂಖ್ಯಾ ಪದ್ಧತಿ ಯಾವುದಪ್ಪ ಅಂತಂದ್ರೆ ದಶಮಾನ ಪದ್ಧತಿ. ಒಂದು ದಶಕ ಆದ ನಂತರ ನಾವೇನು ಮಾಡ್ತೇವಪ್ಪ ಅಂತಂದ್ರೆ ಮೇಲೆ ಕೈಲ ಕೊಡ್ತೇವಿ ಅಥವಾ ಅಚ್ಚನ್ನು ಕೊಡ್ತೇವಿ. ಅಂದರೆ ನಾವು ಹತ್ತು ಆದ ನಂತರ ಹನ್ನೊಂದನ್ನು ಕೂಡಿಸಿ ಬರೀದಿಲ್ಲ, ಅಥವಾ ಒಂಬತ್ತು ಆದ ನಂತರ ಹತ್ತನ್ನು ನಾವು ಬರೀದಿಲ್ಲ, ಹತ್ತು ಆಯಿತು ಅಪ್ಪ ಅಂತಂದ್ರೆ ನಾವು ಏನು ಮಾಡ್ತೇವೆ ಕೂಡಿಸಿ ಮೇಲೆ ಅಚ್ಚನ್ನು ಕೊಡ್ತೇವೆ ಅಂದರೆ ಕೈಲ ಕೊಡ್ತೇವಿ. ಅಂದರೆ ಇದರ ಅರ್ಥ ಏನು ಅಪ್ಪ ಅಂತಂದ್ರೆ ನಾವು ಈಗ ಬಳಸುತ್ತಿರುವಂಥ ಈ ಒಂದು ಪದ್ಧತಿ ಯಾವುದಪ್ಪ ಅಂದರೆ ದಶಮಾನ ಪದ್ಧತಿ ಅಂದರೆ ದಶಕ
ದಶ ಅಂದರೆ ಹತ್ತು. ಅಂದರೆ ಹತ್ತರ ಒಂದು ಪಟ್ಟಿನೊಳಗೆ ನಾವೇನಪ್ಪ ಅಂತಂದ್ರೆ ಸಂಖ್ಯೆಗಳನ್ನು ಗುಂಪು ಗುಂಪಾಗಿ ಏನು ಮಾಡ್ತೇವಪ್ಪ ಅಂತಂದ್ರೆ ಮಾಡ್ತಿರ್ತೀವಿ. ಆದರೆ ರೋಮನ್ ಸಂಖ್ಯಾ ಚಿಹ್ನಗಳಲ್ಲಿ ಹೆಂಗದಪ್ಪ ಅಂತಂದ್ರೆ ನೋಡ್ರಿ, ಐದು, ಹತ್ತು, ಐವತ್ತು, ಈ ರೀತಿಯಾಗಿ ಏನಪ್ಪ ಅಂತಂದ್ರೆ ಐದುನೂರು, ನೂರು, ಸಾವಿರ, ಈ ಒಂದು ಪಟ್ಟಿನೊಳಗೆ ಏನಪ್ಪ ಅಂತಂದ್ರೆ ಅವುಗಳ ಗುಂಪನ್ನು ಇಲ್ಲಿ ಮಾಡಿದ್ದದ. ಆದರೆ ನಾವು ಬಳಸುವಂಥ ಇವತ್ತು ಬಳಸುವಂಥ ಸರಳವಾದ ಪದ್ಧತಿ ಯಾವುದಪ್ಪ ಅಂತಂದ್ರೆ ದಶಮಾನ ಪದ್ಧತಿ ಅದ. ಆ ದಶಮಾನ ಪದ್ಧತಿಯನ್ನು ನಾವು ಮುಂದಿನ ಒಂದು ಘಟಕದಲ್ಲಿ ತಿಳಿದುಕೊಳ್ಳೋಣ. ಮತ್ತು ಆ ದಶಮಾನ ಪದ್ಧತಿಯನ್ನು ಉಪಯೋಗ ಮಾಡಿಕೊಂಡು ಸಂಖ್ಯೆಗಳನ್ನು ಯಾವ ರೀತಿಯಾಗಿ ಬರೀಬೇಕು, ಮತ್ತು ಈಗಾಗಲೇ ನಾವು ಏನಪ್ಪ ಅಂತಂದ್ರೆ ಒಂದರಿಂದ ನಾಲ್ಕನೇ ಏತಿಯವರೆಗೆ ಈ ದಶಮಾನ ಪದ್ಧತಿಯಲ್ಲಿನೇ ಏನಪ್ಪ ಅಂತಂದ್ರೆ ಸಂಖ್ಯೆಗಳನ್ನು ಬರಿತನ ಬಂದಿದ್ದೇವೆ. ಆದರೆ ಇಲ್ಲಿ ಸ್ವಲ್ಪ ಏನಪ್ಪ ಅಂತಂದ್ರೆ ನಾವು ರೋಮನ್ ಸಂಖ್ಯಾ ಚಿಹ್ನೆಗಳನ್ನು ತಿಳಿದುಕೊಳ್ಬೇಕಾಗಿದೆ. ಅವುಗಳನ್ನು ತಿಳಿದುಕೊಂಡು ಅಭ್ಯಾಸ ಮಾಡಿ ಸಮಯ ಸಂದರ್ಭಗಳಲ್ಲಿ ಅಥವಾ ವ್ಯವಹಾರಿಕ ಒಂದು ಭಾಷೆಯಲ್ಲಿ ಈ ಒಂದು ಸಂಖ್ಯಾ ಚಿಹ್ನೆಗಳನ್ನು ಯಾವ ರೀತಿಯಾಗಿ ಬಳಸಬೇಕು ಅನ್ನೋದನ್ನು ನಾವು ತಿಳಿದುಕೊಳ್ಬೇಕಾಗ್ತದೆ. ಅವುಗಳನ್ನು ತಾವು ನೋಡಿ ಸರಿಯಾಗಿ ತಿಳಿದುಕೊಳ್ಬೇಕು, ಮತ್ತು ಇಲ್ಲಿ ಕೊಟ್ಟಿರುವಂಥ ಉದಾಹರಣೆ ಸಂಗ್ರಹವನ್ನು ಸರಿಯಾಗಿ ತಾವು ತಮ್ಮ ವಹಿಯಲ್ಲಿ ಬರೆದು ತಮ್ಮ ಶಿಕ್ಷಕರಿಗೆ ತೋರಿಸಬೇಕು. ನಮಸ್ಕಾರ.